ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಕುಮಾರಸ್ವಾಮಿ ಅವರು ಸೋತಾಗ ಮಂಡ್ಯ ಜಿಲ್ಲೆ ಜನತೆಯನ್ನ ಬೈಯೋದು. ಇವಾಗ 8,000 ಕೋಟಿ ಅನುದಾನ ಮಂಡ್ಯ ಜಿಲ್ಲೆಗೆ ಕೊಟ್ಟಿದ್ದು, 2018ರಲ್ಲಿ ಸಿಎಂ ಆಗಿದ್ದಾರೆ. ಅದನ್ನ ಮಗ ಸೋತ ತಕ್ಷಣ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡ್ತಾರೆ. ಅದನ್ನೆಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬಂಡಿವಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರ ಪರ ಮತ ಪ್ರಚಾರ ಪ್ರಾರಂಭ ಮಾಡಿದರು. ಬಂಡಿವಾಳ ಗ್ರಾಮದಲ್ಲಿ ಬಿಎಲ್ ದೇವರಾಜ್ ಅವರು ಮಾತನಾಡಿ, ನಮ್ಮ ಗ್ರಾಮಕ್ಕೆ ಬಂದಿರುವುದು ಸಂತಸದ ವಿಚಾರವಾಗಿದೆ. ಕಳೆದ ಚುನಾವಣೆಯಲ್ಲಿ ನನಗೆ 600ಕ್ಕೂ ಕಡಿಮೆ ಮತಗಳ ಅಂತರದಿಂದ ನನ್ನ ಪರವಾಗುತ್ತೆ. ನಿಮ್ಮ ಹೆಸರು ಸರ್? ಆಕಾಶ್ ಗೌಡ, ಕೆಬೀರ್ವಳ್ಳಿ. ಗ್ರಾಮಚಲ್ಲಿ ನಾವು ಮಾಜಿ ಗ್ರಾಮ ಪಂಚಾಯತ್ ನಂದು ಸಚಿ ರಂಗಪ್ಪನ ರೇಡು. ಇದು ನಮ್ಮ ಮಂಡ್ಯ ಜಿಲ್ಲೆ, ಇಡೀ ಇಂಡಿಯಾ ರಾಷ್ಟ್ರ ಮಟ್ಟದಲ್ಲಿ ಒಂದು ಚುನಾವಣೆ ಇದೆ. ಇಡೀ ರಾಷ್ಟ್ರದಂತ ಇದೆ ಮಂಡ್ಯದ, ಮಂಡ್ಯ ಅಂದರೆ ಇಂಡಿಯಾ. ಆದರೆ ಇವತ್ತು ನಮ್ಮ ಸ್ಟಾರ್ ಚಂದ್ರು ಅವರಿದ್ದಾರಲ್ಲ, ನಮ್ಮ ಜಿಲ್ಲೆ, ನಮ್ಮ ನಾಗಮಂಗಲದವರು. ಈಗ ಏನಾಗಿದೆ, ಸ್ವಾಮಿ ಪರವಾಗಿ ಮತಯಾಚಿಸಿದರು. ಆದ್ರಿಂದ ನಮ್ಮ ಜಿಲ್ಲೆಯವರಿಗೆ ನಮ್ಮ ಜನ ಕರ್ನಾಟಕದಲ್ಲಿ ಆದ್ಯತೆಯನ್ನು ಕೊಟ್ಟು ಸ್ಟಾರ್ ಚಂದ್ರು ಅವರಿಗೆ ಚುನಾವಣೆಯಲ್ಲಿ ಈ ಬಾರಿ ದೇವೇಗೌಡರನ್ನು ವಾರಸದಲ್ಲಿ ಯಾವುದೇ ಸಂಖ್ಯೆ ಕೂಡ ಇಲ್ಲ, 100ಕ್ಕೆ 100ರಷ್ಟು. ಓಕೆ, ಮೋದಿ ಅವರಿಗೆ ಬೋಧವರೆ, ಯಡಿಯೂರಪ್ಪ ಬೋಧವರೆ, ಅಶೋಕ್ ಅವರು ಬೋಧವರೆ. ಈ ಕೋಮುವಾದಿ ಪಕ್ಷ ಇದು ಸರಿ ಇಲ್ಲ, ನಾವು ಜಾತ್ಯಾತೀತ ಪಕ್ಷದ ಅಡಿಯಲ್ಲಿ ಬಂದವರು ಅಂತ ಹೇಳಿ ಎಲ್ಲರಿಗೂ ಹೇಳಿದಂಥವ್ರು ಇವತ್ತು ಅದೇ ಪಕ್ಷದ ಒಳಗಡೆ ಹೋಗಿರೋದು ನಮ್ಗೆಲ್ಲರಿಗೂ ಬಹಳ ನೋವಾಗಿದೆ. ಆ ಕಾರಣದಿಂದ ಈ ಸರಿ ಅವರು ಕೂಡ ಕೋಮುವಾದಿ ಅನ್ನೋದು ಡಿಸೈಡ್ ಆದಂಗಾಗಿದೆ. ಏನು ಕುಮಾರಸ್ವಾಮಿ ಅವರು ಇವತ್ತು ಕೋಮುವಾದಿ ಪಕ್ಷದ ಜೊತೆ RSS ಅಜೆಂಡದ ಒಳಗಡೆ ನುಗ್ಗಿದ್ರಲ್ಲ, ಅದರಿಂದ ಇವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆಗಲಿ ಅಥವಾ ಜಾತ್ಯತೀತ ಆಗಲಿ ಆ ತತ್ವ ಸಿದ್ಧಾಂತ ಇವರಲ್ಲಿ ಇಲ್ಲ. ಇವರು ಕೋಮುವಾದಿಗಳು ಅನ್ನೋದು ಇವತ್ತು ಜನದ ಮನಸ್ಸಿಗೆ ಬಂದಿದೆ. ಆ ಕಾರಣದಿಂದ ಮಂಡ್ಯ ಕ್ಷೇತ್ರದಲ್ಲಿ ನಾವು ಈ ಸರಿ ಎಲ್ಲ ಅಂದರೆ ಎಲ್ಲ ವರ್ಗದ ಜನ, OBC ಆಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಎಲ್ಲ ಸಂಘಟನೆಯವರು ಕೂಡ ಈ ಸರಿ ಯಾವುದೇ ಕಾರಣಕ್ಕೂ ನಾವು BJP ಜೊತೆ ಅಲಿಯನ್ಸ್ ಮಾಡ್ತಿದ್ದೇವೆ ಅಂದ್ರೆ ಅವ್ರನ್ನ ದೂರ ಇಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಆಲೋಚನೆ ಮಾಡಿದ ನಮ್ಮ ಜಿಲ್ಲೆನಲ್ಲಿ ತಮ್ಮಣ್ಣವರಿದ್ರು, ನಮ್ಮ ಪುಟ್ಟರಾಜ್ ಅವರಿದ್ರು, ಅವ್ರು ಯಾರಾದರೂ ಒಬ್ಬರು ಕ್ಯಾಂಡಿಡೇಟ್ ಆಗ್ಬೋದು ಅನ್ನೋ ಆಸೆಯಲ್ಲಿದ್ವಿ. ಮತ್ತೆ ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 7 ಜನ ಆಲ್ರೆಡಿ ಕಾಂಗ್ರೆಸ್ನ MLAಗಳಿದ್ದಾರೆ, ಒಂದು ಮಾತ್ರ JDSನ MLA. ಈ ಪರಿಸ್ಥಿತಿ ಒಳಗಡೆ ಈ ಸರಿ ನಮಗೆ ಸೋಲಿಲ್ಲ ಅಂತ ಹೇಳಿ ಎಲ್ಲರೂ ಸ್ಟಾರ್ ಚಂದ್ರು ಅವರೇ ಉತ್ತಮವಾದ ಕ್ಯಾಂಡಿಡೇಟ್, ಯಾಕೆಂದ್ರೆ ಅವರು ಆಸೆ ಆಕಾಂಕ್ಷೆಗಳೇ ಇಟ್ಕೊಂಡಿಲ್ಲ, ಜನರಿಗೆ ಮೋಸ ಮಾಡೋ ಭಾವನೆ ಅವರಲ್ಲಿಲ್ಲ. ಅವರು ಆಲ್ರೆಡಿ ಒಬ್ಬ ಉದ್ಯಮಿಯಾಗಿ ಸುಮಾರು 2-3 ಸಾವಿರ ಜನಕ್ಕೆ ಕೆಲಸ ಕೊಟ್ಟಿರೋದ್ರಿಂದ ಅವರಿಗೆ ನಾನು ಏನಾದರೂ ಕೊಳ್ಳೆ ಹೊಡಿಬೇಕು ಅನ್ನೋ ಆಲೋಚನೆ ಇಲ್ಲ, ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಬಂದಿದ್ದಾರೆ ಅನ್ನೋದ್ರಿಂದ ನಾವೆಲ್ಲ ಅಕ್ಸೆಪ್ಟ್ ಮಾಡಿದ್ವಿ ಅವ್ರನ್ನ. ಆ ದಿಕ್ಕಲ್ಲಿ ನೋಡಿದ್ರೆ ಕೊನೆಗೆ ಪುಟ್ಟರಾಜ್ ಅಣ್ಣ ಇರ್ತಾರೆ ಕಂಡಿದ್ದು, ಆದರೆ ಕುಮಾರಸ್ವಾಮಿ ಅವರು ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು ನೀವು ಹೋಗಿ ಗಣ್ಯ ಅಂತ ಪೂಜೆ ಮಾಡ್ಕೊಂಡು ಬನ್ನಿ, ಬರೋದ್ರೊಳಗೆ ದೀಪಾರ ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು, ಇಲ್ಲಿ ಕಾರ್ಯಕರ್ತರಿಗೆ ಎತ್ಕೊಂಡ್ಬಿಟ್ಟು ನಾನೇ ಕ್ಯಾಂಡಿಡೇಟು ಅಂತ ಕಾರ್ಯಕರ್ತರ ಕೈಯಲ್ಲಿ ಹೇಳಿಸ್ದಂಗೆ ಮಾಡಿ ಕೊನೆಗೆ ಅವರೇ ಕ್ಯಾಂಡಿಡೇಟ್ ಆದರು. ಆದರೂ ಆಗಲಿ, ಆದರೂ ಅವರು ಬರಬಾರ್ದಾಗಿತ್ತು ಇಲ್ಲಿಗೆ. ಅದರಿಂದ ಇವತ್ತು ಏನಾಗಿದೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಎಲ್ಲರಿಗೂ ನಂಬಿಕೆ ಕಮ್ಮಿಯಾಗಿದೆ. ಜೊತೆಗೆ ಕುಮಾರಸ್ವಾಮಿ ಅವರು, ಸರ್ ನನ್ನ ಹೆಸರು ಬಸ್ತಿರಂಗಪ್ಪ ಅಂತ, ನಾನು ದಲಿತ ಸಂಘಟನೆಯ ಮುಖಂಡ. ಈ ಬಾರಿ ಒಂದು ಕಾಂಗ್ರೆಸ್ಗೆ ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತಿಂಗಳಲ್ಲಿ ಸಿದ್ದರಾಮಯ್ಯ ಕರ್ಗೆ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ
ನಮ್ಮ ಪಕ್ಷ ಮುಂದೆ ಇದ್ದ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿಯವರನ್ನ ಒಂದು ಮಾತು ಕೇಳಕ್ಕೆ ಇಚ್ಛಪಡ್ತೀನಿ. ರಾಮನಗರಕ್ಕೆ ಹೋಗ್ಬೋದು,